इन वाइट फ्लाइज़ बहुश इले मंगलूर एरिया स्वल्प कड़मे निम्हे यार वाकिंग हादसा अथवा गिड मेले हिंग मुटदे बड़े हूँ हारकवे स्वल्प तेन गिडदेल बर्तवे तेन गिडदी कलव गिडदेल बर्तवे हों गिडदी अथवा कल हण्ण गिडलेलतावे मुटदे साकु हारतवे बड़े हूँ हारतवे वाइट फ्लाइज़ अवनू सह सकिंग पेस्टे अवनू सह साकु प्रमाणदू बर्तवे सो नंबर्सू भाला बर्तवे इन हूँ स्केल्स अंत स्केल्स अंदर इन नोड़ी क्रोटोन अथवा नहीं तोंडे गिडना भाला दिवस कटिंग मैंने हे सूम्ने बेसकोड़े बिटबिटदी अंतर्रे तोंडे गिडना कटमदंग वेस शूट बरु निम्दे करीबेवन गिड करीबेवन सप्पु कटू होस शूट बरु इत बसरे गिड कटू होस शूट बरु ना भाला जन कटमी यरे कटमक उपयोगस्ताव गिड कटमल वैल टाइप गिडग्न कटमदे अस चिगर बर्तवे होस शक्ति तुम्हें अद्क नव चैतन्य बरतर सो अदन कटमी बुड़ी गोबर हाकिता प्रतियो बदने गिड इतनी कानता इलेना नोड़े अदान ना कटमी होस चिगर बरली शक्ति एक्स्ट्रा शक्ति अदानी अद्वर कांड गुंट अल गुले 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 मेलिन कड़गरेगून इतने स्केल्स अंतर स्केल इनसेक्स अंत शलक कीट अंत इवनू सह सकिंग पेस्ट होरगड़ी नोड़ी अदू हूल अब शल नमदेनी भाला जन नहीं आफ्रिकन स्नेसु आ स्नेसु स्नेसु अंत नोड़ीवल नोड़े शल वर्गे शल कड़े हाकबिड़े मुटदे साकुगेकोबिड़ आ रीति हूल कूतकू रस हीरता आव इव्याद ना इष्टेल मीली बग्स एफिड्स अथवा वाइट फ्लाइज़ स्केल इनसेक्ट्स वंदनू निम्म गिडगळन्नु सायसल आदरे गिडगळल्लि हूवु काई बर्दिद्दंगे माड्तावे अंत नोड्लिक्के चंद कानल्ल खुशी कोडल्ल निमगे सो याव उद्देशक्के नावु आ गिडगळन्नु बेळेसिकोंडिद्दीवो अय्यो इदु याकप्प इदेल्ल बिट्बिडोण दासवाळ गिड तंदु हाकोण अथवा यावदारन्नु क्रोटोन गिड तंदु हाकोण अंत अनिसिबिडुत्ते अंत हेळि सो तरकारी गिडगळन्नु विशेषवागि बेळेयुवंत संदर्भदल्लि इदन कडेगे नमगे लक्ष इरबेकु अंत इन्नोंदु चंद कानिसल्ल अंत हेळि हिंदुगडे इद्दोरिक्के चित्र कानिस्तदो इल्ल गोत्तिल्ल ಈ ರೀತಿ ರಸ ಹೀರುವ ಕೀಟಗಳಿದ್ದಾಗ ನಾನು ಆಗಷ್ಟೇ ಹೇಳಿದೆ ಅವು ರಸವನ್ನ ಹೀರಿ ಸಿಕ್ರೀಟ್ ಮಾಡುತ್ತವೆ ಅಂತ ಹೇಳಿ ಅಂದ್ರೆ ಶುಗರ್ ಅನ್ನು ಸಿಕ್ರೀಟ್ ಮಾಡುತ್ತವೆ ಶುಗರ್ ಅನ್ನು ಸಿಕ್ರೀಟ್ ಮಾಡಿದಾಗ ಅದರ ಮೇಲೆ ನಿಮಗೆ ಕಪ್ಪಾದಂತಹ ಫಂಗಸ್ ಶಿಲೀಂದ್ರ ಬೆಳವಣಿಗೆ ಆಗಿಬಿಡುತ್ತೆ ಡೌನ್ ಏನು ಗ್ರೋತ್ ಅದರ ಮೇಲೆ ಬರುತ್ತೆ ಕಪ್ಪಾಗಿಬಿಡುತ್ತವೆ ನಿಮ್ಮ ಗಿಡಗಳೆಲ್ಲ ಎಲೆಗಳನ್ನು ನೀವು ನೋಡಬಹುದು ಮಾವಿನ ಮರದಲ್ಲಿ ಇನ್ಮೇಲೆ ಸ್ಟಾರ್ಟ್ ಆಗ್ತವೆ ಮ್ಯಾಂಗೋ ಹಾಪರ್ಸ್ ಮ್ಯಾಂಗೋದಲ್ಲಿ ಬಹಳಷ್ಟು ರಸ ಹೀರುವ ಕೀಟಗಳು ಬರ್ತವೆ ಎಲ್ಲ ಎಲೆಗಳಲ್ಲೆಲ್ಲ ಕಪ್ಪಾಗಿರ್ತವೆ ಅಂಟಂಟ ಆಗಿರ್ತವೆ ಗಮ್ 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 ಆಗಿರ್ತವೆ ಅದು ಶುಗರಿ ಸೆಕ್ರೆಷನ್ ಗೆ ಅವು ಗಮ್ಮು ಆಗ್ತವೆ ಆಮೇಲೆ ಕಪ್ಪು ಆಗ್ತವೆ ಕಪ್ಪಾದ್ರೆ ಚೆನ್ನಾಗಿ ಕಾಣಲ್ಲ ಕಪ್ಪಾದ್ರೆ ಫೋಟೋಸಿಂಥೆಸಿಸ್ ಕಡಿಮೆ ಆಗುತ್ತೆ ಕಪ್ಪಾದ್ರೆ ಹೂಗಳು ಸರಿಯಾಗಿ ಬರೋದಿಲ್ಲ ಅದಕ್ಕೆ ಅಂದ್ರೆ ಕಪ್ಪಾಗೋದನ್ನ ಏನು ನಾವು ಸೋಪ್ ನೀರು ಸೋಪ್ ವಾಟರ್ ತಕೊಂಡು ತೊಳಿಯೋಣವಾ ಅದು ಒಂದು ದಿವಸ ಮಾಡಬಹುದು ಎರಡು ದಿವಸ ಮಾಡಬಹುದು ಹುಳ ಹೋಗುವಂಗ ಮಾಡಬೇಕು ಹುಳ ಇಲ್ಲ ಅಂತಂದ್ರೆ ರಸ ಹೀರಕ್ಕೆ ರಸ ಇರಲ್ಲ ಎಕ್ಸ್ಟ್ರಾ ಏನು ಅಲ್ಲಿ ಶುಗರಿ ಸಿರಪ್ ಬೀಳಲ್ಲ ಅದರ ಮೇಲೆ ಸೂಟಿ ಮೋಲ್ಡ್ ಬೆಳೆಕೊಳ್ಳಲ್ಲ ಅಂತ ಹೇಳಿ ಸೋ ಹಾಗೆ ಕಪ್ಪಾಗಿ ಕಪ್ಪಾಗಿತ್ತು ಅಂತಂದ್ರೂ ಸಹ ರಸ ಹೀರುವ ಕೀಟಗಳ ಒಂದು ಇದು ಅಂತ ಹೇಳಿ ಅದೇ ರೀತಿ ಇನ್ನು ಕೆಲವೊಂದು ಹುಳುಗಳು ಬಹಳ ಬ್ಯೂಟಿಫುಲ್ ಇನ್ಸೆಕ್ಟ್ಸ್ ನಿಮಗೆ ಇವೆಲ್ಲ ಅಂದ್ರೆ ಈಗ ತೊಂಡೆಬಳ್ಳಿಯಲ್ಲಿ ನೀವು ಒಂದೊಂದು ಸತ್ತಿಗೆ ನೀವು ಬಹಳ ಒಂದು ವಾರ 15 ದಿವಸ ಹೋಗದೇ ಇಲ್ಲ ಅಂತಂದ್ರೆ ನೂರಾರು ಹುಳುಗಳು ಬಂದು ತೊಂಡೆಗಳ ಸೇರಿಕೊಂಡಿರ್ತವೆ ನಿಮಗೆ ಅದನ್ನ ಯಾಕಪ್ಪ ಈ ರೀತಿ ಆಗೋಯ್ತು ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತ್ತಿಗೆ ಆದರೆ ಕಂಟಿನ್ಯೂಸ್ ಆಗಿ ನೀವು ಹೋಗ್ತಾ ಇದ್ರು ಬರಲ್ಲ ಅವಕ್ಕೂ ಹೆದರಿಕೆ ಇದೆ ಸಾಯ್ತ ಹೋಗ್ತೀವಿ ನಾವು ಅಂತೇಳಿ ಈ ಜಾಗದಲ್ಲಿ ನಾವು ಕೂತ್ಕೊಳ್ಳೋಕೆ ಆಗಲ್ಲ ಅಂತೇಳಿ ಗೊತ್ತಿದೆ ಓಕೆ ಈಗ ಭಾಳಷ್ಟು ಜನ ಹೇಳ್ತಾರೆ ಕಂಪೋಸ್ಟ್ ಬಿನ್ನು ಮನೆಯಲ್ಲಿ ಮಾಡಿದಾಗ ಅದರೊಳಗೆ ಎಲ್ಲ ಪಚ್ಚ ಪಚ್ಚ ಕಟ್ಟಿ ಬಿಟ್ಟಿದೆ ಎಲ್ಲ ಹುಳುಗಳು ಬಂದು ಹೋಗಿದ್ದಾವೆ ಹುಳುಗಳು ಬಂದರೆ ನಿಮಗೇನು ತೊಂದರೆ ಒಳ್ಳೇದಲ್ವಾ ಬೇಗ ಗೊಬ್ಬರ ಆಗುತ್ತೆ ಇಲ್ಲ ಸರ್ ಹೊರಗಡೆಗೆಲ್ಲ ತಿರುಗಾಡ್ತವೆ ಯಾಕೆ ಹೊರಗಡೆಗೆ ಬರ್ತವೆ ಅನ್ನೋದನ್ನ ವಿಚಾರ ಮಾಡ್ಕೊಂಡು ಹೋಗಿ ಯಾಕೆ ಹೊರಗಡೆಗೆ ಒಳಗಡೆಗೆ ಅಷ್ಟೊಂದು ಏನು ಗೊಬ್ಬರ ಇದೆ ಜಾಗ ಇದೆ ಹುಳುಗಳು ಪ್ರೆಶರ್ ಇಂದ ಹೊರಗಡೆಗೆ ಮುಚ್ಚಿ ಹಾಕಿಟ್ಟಿದ್ದೀರಾ ಮುಚ್ಚಿನಿಂದ ಹೆಂಗ ಸೈಡ್ ಅಲ್ಲಿ ಬಂದ್ಬಿಟ್ಟು ಹೊರಗೆ ಬರ್ತವೆ ಯಾಕೆ ಬರ್ತವೆ ಅವಕ್ಕೆ ಒಳಗಡೆಗೆ ಕೋಶ ಕಟ್ಟಕಾಗಲ್ಲ ಒಳಗಡೆಗೆ ಕೋಶ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಒಣಗಿದ ಜಾಗ ಬೇಕು ಒಳಗಡೆಗೆಲ್ಲ ಹಸಿ ಹಸಿ ಎಲ್ಲಿ ನೋಡಿದ್ರೂನು ಹಸಿ ಹಸಿ ಆಗಿದೆ ಕೋಶ ಕಟ್ಟಕಾಗಲ್ಲ ಹಾಗಾಗಿ ಆ ಪ್ರೆಶರಿಗೆ ಹೊರಗಡೆಗೆ ಬಂದು ಎಲ್ಲರೂ ಕೋಶ ಕಟ್ಕೋಬೇಕು ಅಂತ ಹೊರಗೆ ಬರ್ತವೆ ನಾವು ಏನು ಮಾಡಬಹುದು ಅದರ ಪಕ್ಕದಲ್ಲಿ ನೀವೇನೋ ಒಂದು ಈಗ ಒಂದು ಹಳೆಯದು ಯಾವುದೋ ಒಂದು ಬಟ್ಟೆನೋ ಅಥವಾ ಚಾದರನೋ ಅದರ ಅದರ ಪಕ್ಕದ ಅಥವಾ ಅದರ ಮೇಲೇ ಇಟ್ಬಿಡಿ ಅಲ್ಲಿ ಬಂದು ಎಲ್ಲ ಅದರೊಳಗೆ ಸೇರಿಕೊಂಡು ಕೋಶ ಕಟ್ಕೋತವೆ ಹುಳ ಆಗಿ ಎಲ್ಲೋ ಹಾರು ಹೋಗುತ್ತೆ ನಿಮ್ಗೆ ಏನು ಅದರಿಂದ ಏನೇನೋ ತೊಂದರೆ ಇಲ್ಲ ಅದರಷ್ಟಕ್ಕದು ಹೊರಗಡೆಗೆ ಹಾರೋಕೊಂಡು ಅದರಿಂದ ನಿಮ್ಗೆ ಯಾವ ಒಂದು ಗಿಡಕ್ಕೂ ಹಾನಿ ಮಾಡಲ್ಲ
ಅಥವಾ ನಿಮಗೆ ಬಂದು ಸುಮ್ಮನೆ ಒಂದು ಕಚ್ಚಿಬಿಟ್ಟು ಹೋಗಲ್ಲ, ಮೊಸ್ಕಿಟೋ ಕಚ್ಚದಂಗೆ, ಸೊಳ್ಳೆ ಬಂದು ಕಚ್ಚದಂಗೆ ಕಚ್ಚಿಬಿಟ್ಟು ನಿಮ್ಗೆ ಓಡೋಗಲ್ಲ ಅದು. ಅದಕ್ಕೆ ಅದರದ್ದೇ ಆದಂತಹ ಸಿಸ್ಟಮ್ಸ್ ಇದೆ, ಹೇಗೆ ಬದುಕಬೇಕು ಅಂತ ಗೊತ್ತಿದೆ. ಅದನ್ನು ನಾವು ಮಾಡೋದು ಬಿಟ್ಬಿಟ್ಟು ಅಯ್ಯೋ ಹುಳ ಎಲ್ಲ ತಿರುಗಾಡ್ತಾ ಇದ್ದೇವೆ, ಮನೆ ಒಳಗೆ ತಿರುಗಾಡ್ತಿದೆ ಅಂತಂದರೆ ಅದು ಒಣಗಿದ ಜಾಗ ಹುಡ್ಕೊಂಡು ಹೋಗ್ತಾ ಇದೆ ಒಂದು ಕಾರ್ನರಿಗೆ ಎಲ್ಲ ಒಂದು ಕಡೆ. ಇಲ್ಲ ಸರ್ ಕಿವಿ ಹೋಗ್ಬಿಡ್ತವೆ ಅಂತೇಳಿ ಯಾರು ಮನ್ಕೊಂಡಾಗ ಕಿವಿ ಬಂದು ಸೇರ್ಕೊಬಿಟ್ರೆ ಹುಳ, ಒಂದು ಹುಳನೂ ನೀವು ಬೇಕಾದ್ರೆ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಕಿಟ್ಕೊಂಡು ಹಿಂಗೆ ಮುಚ್ಕೊಂಡು ಮನ್ಕೊಳ್ಳಿ, ನಿಮ್ಮ ಸೈಡಲ್ಲಿ ಹೋಗ್ತವೆ ಹೊರತು ಕಿವಿ ಒಳಗೆ ಹೋಗಲ್ಲ ಅವು. ಇದು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು. ಇಷ್ಟು ವರ್ಲ್ಡ್ ಗೂಡಿದೆ ಒಳಗಡೆ ಹೋಗಿ ನಾನೇನಾರ ಕೋಶ ಕಟ್ಕೊಂಡು ಬಿಡೋಣ ಅಂತೇಳಿ ನಿಮ್ಮ ಕಿವಿ ಒಳಗೆ ಹೋಗುತ್ತೆ ಅಂತೇಳಿ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಆ ಹುಳುಗಳಿಗೆ ಗೊತ್ತಿದ್ದಾವೆ ಇವನು ಕಿವಿ ಒಳಗೆ ಏನಾರ ನಾನು ಹೋದೆ ಅಂದರೆ ನನ್ನ ಸಾಯಿಸ್ತಾನೆ ಇವನು, ಕಿವಿ ಒಳಗೆ ಹೋಗಬಾರ್ದು, ಹೋಗಲ್ಲ ಅವು. ಸೊ ಹಾಗೆ ಇವಕ್ಕೆಲ್ಲವನ್ನು ಅವೆಲ್ಲ ಇವಾಲ್ವ್ ಆಗಿದ್ದಾವೆ, ನಮಗಿಂತ ನೂರಾರು ವರ್ಷ ಲಕ್ಷಾಂತರ ವರ್ಷ ಮೊದಲೇ ಬಂದಿದ್ದು, ಹೇಗೆ ಬದುಕಬೇಕು ಅಂತ ಗೊತ್ತಿದೆ ಅವಕ್ಕೆ. ಸೊ ಹಾಗೆ ಆ ರೀತಿ ಎಲ್ಲ ಹುಳುಗಳನ್ನೂ ಸಹ ನಮ್ಮ ನಮ್ಮನೆ ಹುಳುಗಳು ಬರ್ತವೆ ಅಂತ ಹೇಳಿ ಕೆಲವೊಂದು ಚಿತ್ರಗಳನ್ನ ಬನ್ನಿ ಮೇಡಮ್, ಜಾಗ ಇದೆ ಈ ಕಡೆಗೆ. ಅಂದರೆ ಸುಮ್ಮನೆ ಚಿತ್ರ ಹಾಕಿದೆ, ಚಿತ್ರ ಹಾಕಿದಾಗ ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ. ಎಲ್ಲ ಹುಳುಗಳನ್ನೂ ಒಂದೇ 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 ಇನ್ನೊಮ್ಮೆ ಹೇಳಬೇಕು ಅಂತ ರಿಪೀಟ್ ಮಾಡಬೇಕು ಅಂದರೆ, ಎಲ್ಲ ಹುಳುಗಳು ನಿಮ್ಮ ತೋಟದಲ್ಲಿ ಕಾಣುವಂಥ ಎಲ್ಲ ಹುಳುಗಳು ಪೆಸ್ಟ್ ಇನ್ಸೆಕ್ಟ್ಸ್ ಅಲ್ಲ, ನಿಮಗೆ ಹಾನಿ ಮಾಡಲಿಕ್ಕೆ ಬಂದಿದ್ದಲ್ಲ. ಹಾನಿ ಮಾಡದಿರುವಂಥ ಹುಳುಗಳು ಲಕ್ಷಾಂತರ ಇದ್ದಾವೆ, ಹಾನಿ ಮಾಡುವಂಥ ಹುಳುಗಳು ಸಾವಿರ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಿರುವಂಥ ಹುಳುಗಳು ಯಾವುದೂ ಇಲ್ಲ ಅಂಥೇಳಿ. ಹಾಗೆ ಇನ್ನೊಂದು ಇದರಿಂದ ಸಮಸ್ಯೆ ಅಂದರೆ, ವಿಶೇಷವಾಗಿ ರಸ ಹೀರುವ ಕೀಟಗಳ ಇನ್ನೊಂದು ಸಮಸ್ಯೆ ಅಂತಂದರೆ ಅವು ವೈರಸ್ಸನ್ನು ತರ್ತವೆ. ಈಗ ಒಂದು ಗಿಡದಲ್ಲಿ ಒಂದು ಎಫಿಟ್ ಇದೆ, ಒಂದು ಮೀರಿ ಬಗ್ಗಿದೆ, ನಿಮಗೆ ಏನು ಅದರಿಂದ ಏನು ದೊಡ್ಡ ತೊಂದರೆ ಏನೂ ಆಗಲ್ಲ. ನೂರಾರು ಸಾವಿರಾರು ಬಂದಾಗ ವಿಚಾರ ಮಾಡೋಣ, ಏನೋ ಒಂದೇ ಬಂದಿದೆಯಪ್ಪ ಏನಾಗುತ್ತೆ, ಏನೂ ಆಗಲ್ಲ. ಆದರೆ ಅವು ವೈರಸ್ ತಂದುಬಿಡ್ತವೆ. ರಸ ಹೀರುವ ಕೀಟದ ದೊಡ್ಡ ಸಮಸ್ಯೆ ಅಂತಂದರೆ ಅದು ವೈರಸ್ಸನ್ನು ಅಂದರೆ ವೆಕ್ಟರ್ಸ್. ಒಂದ್ಸತಿಗೆ ವೈರಸ್ ಬಂತಂದರೆ ಈಗ ನಿಮಗೆಲ್ಲಿ ನೋಡ್ಬೋದು, ಕೆಲವು ಸತ್ತಿಗೆ ಪಪ್ಪಾಯ ಗಿಡ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ, ಒಂದು ವಾರ 15 ದಿವಸದೊಳಗೆ ಎಲ್ಲ ಎಲೆಗಳು ಹಳದಿಯಾಗಿ ಹೋಗ್ತವೆ, ಅಥವಾ ಎಲ್ಲ ಎಲೆಗಳನ್ನು ಚೆನ್ನಾಗಿ ಅಗಲವಾಗಿರುವಂಥ ಎಲೆಗಳೆಲ್ಲ ಕಡ್ಡಿ 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 ಆಗ್ಬಿಡ್ತವೆ. ಹೌದು, ವೈರಸ್ ಡಿಸೀಸ್. ವೈರಸ್ಸಿಗೆ ನಮ್ಮ ಮನುಷ್ಯರ ವೈರಸ್ ಇದ್ದಂಗೆ ಅಷ್ಟು ಬೇಗವಾಗಿ ಅಥವಾ ಅಷ್ಟು ಅಂದರೆ ಏನು ಒಂದು ರೆಮಿಡಿ ಇಲ್ಲ, ಅದನ್ನು ಸುಧಾರಿಸೋಕ್ಕಾಗೋದೇ ಇಲ್ಲ ನಿಮ್ಮ ಹತ್ರ. ಪ್ಲಾಂಟ್ ವೈರಸ್ಸಿಗೂ ಅಷ್ಟೇ, ಹ್ಯೂಮನ್ ವೈರಸ್ಸಿಗೂ ಅಷ್ಟೇ, ಏನೋ ಒಂದು ಒಳ್ಳೆ ಆಹಾರ ಕೊಟ್ಟು, ಒಳ್ಳೆ ತಿಂಡಿ ಕೊಟ್ಟು, ಒಳ್ಳೆ ಔಷಧಿಗಳನ್ನ ಕೊಟ್ಟು ಇನ್ನೊಂದು 5 ವರ್ಷನೋ 10 ವರ್ಷನೋ ಅವ್ರ ಜೀವನನ ಮುಂದೆ ಹಾಕ್ಬೋದೇ ಹೊರತು ನಾನು, ಆದರೆ ಅವು ಮೊದಲಿನ ಶಕ್ತಿಗಳು ಇರೋದಿಲ್ಲ ಅಂತೇಳಿ. ಸೊ ಈಗ ಪಪ್ಪಾಯ ಗಿಡದಲ್ಲಿ ಏನೋ ಒಂದು 2 ಕಾಯಿತ್ತು, ಆ 2 ಕಾಯನ್ನು ಆಗೋದ್ರವರೆಗೆ ಜೀವ ಬದುಕಿಸ್ಕೋಬೋದೇ ಹೊರತು ನಾನು ಅದರಿಂದ ಮುಂದೆ ಕಾಯಿ ಬರುವಂಗೆ, ಮುಂದೆ ಹೂ ಬರುವಂಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವೈರಸ್ ಬರ್ದಿದ್ದಂಗೆ ನೋಡ್ಕೋಬೇಕು. ಅದಕ್ಕೇ ನೋಡಿ ಅಲ್ಲಿ ಬರೆದಿದ್ದಾರೆ, ರೋಗಗಳು ಬಂದ ಮೇಲೆ ಮಾಡೋದಕ್ಕಿಂತ ರೋಗಗಳು ಬರ್ದಿದ್ದಂಗೆ ಹೇಗೆ ಮಾಡೋದು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಮ್ಮ ಅರ್ಬನ್ ಗಾರ್ಡನಿಂಗ್ನಲ್ಲಿರ್ಬೋದು ಅಥವಾ ಇದರಾಗಿರ್ಬೋದು, ಸಾವಯವ ಕೃಷಿ ಉದ್ದೇಶನೇ ಅಷ್ಟು, ಪ್ರಿವೆಂಟಿಂಗ್ ಈಸ್ ಬೆಟರ್ ದ್ಯಾನ್ ಕ್ಯೂರಿಂಗ್ ಅಂತೇಳಿ. ಸೊ ಹಾಗಾಗಿ ಆ ಒಂದು ರೀತಿಯ ವಿಚಾರಗಳನ್ನು ನಾವು ಮಾಡ್ಕೋಬೇಕು ಅಂಥೇಳಿ. ಅದಕ್ಕೆ ಇನ್ನೊಂದು, ಈ ಸೌತೆಕಾಯಿದಲ್ಲಿ ವೈರಸ್ ಬಂದರೆ ಭಾಳ ಸೀರಿಯಸ್ ಪ್ರಾಬ್ಲಮ್. ಏನು ಎಲ್ಲ ಎಲೆ ಕಾಯಿಗಳೆಲ್ಲ ಮುಟ್ಟೋಗ್ತವೆ, ಎಲೆಗಳೆಲ್ಲ ಏನು ಸರಿಯಾಗಿರೋದಿಲ್ಲ. ಬರ್ದಿದ್ದಂಗೆ ನೋಡ್ಕೋಬೇಕು. ಬರ್ದಿದ್ದಂಗೆ ನೋಡೋದು ಹೆಂಗೆ ಅಂದರೆ, ಸಕಿಂಗ್ ಪೆಸ್ಟ್ಸ್ ಬಂದಿಲ್ಲ ಅಂತಂದರೆ ವೈರಸ್ ಸುಮ್ಮನೆ ಹಾರ್ಕೊಂಡು ಬಂದೇನು ಗಿಡದ ಮೇಲೆ ಬರೋಕ್ಕಾಗಲ್ಲ. ವೈರಸ್ಸು 5 ಸೀಡ್ ಬೋರ್ನ್ ಬೀಜದಿಂದ ಬರಬೇಕು. ಒಳ್ಳೆ ಕ್ವಾಲಿಟಿ ಒಳ್ಳೆ ಜಾಗದಿಂದ ಬೀಜ ತೊಗೊಂಡು ಬಂದ್ರಿ ಅಂತಂದರೆ ವೈರಸ್ ಬರೋದಿಲ್ಲ. ಸೀಡ್ ಪ್ರೊಡಕ್ಷನ್ ಪ್ರಿನ್ಸಿಪಲ್ಸ್ನೇ ಹಾಗೆ. ಸೀಡ್ ಪ್ರೊಡಕ್ಷನ್, ಸೀಡ್ಸ್ ಎಲ್ಲಿಂದ ಬರ್ತವೆ ಅಂತಂದರೆ, ಯಾವ ಗಿಡದಲ್ಲಿ ರೋಗ ಇಲ್ಲವೋ ಆ ಗಿಡದಿಂದ ನಾವು ಬೀಜನ ತಗೋಬೇಕು ಅಂತೇಳಿ, ಅದನ್ನು ಕರ್ತ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಭಾಳಷ್ಟು ಜನ ಈಗ ಬೀಜ, ಈಗ ಡಿಸ್ಕಷನ್ ಬಂತು, ಒಂದು ವೇಳೆ ನಾಟಿ ವೆರೈಟೀಸ್ನ ಏನಾರು ನಾವು ತಗೊಂಡು ನಾವು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಈ ಬೀಜಗಳನ್ನೆಲ್ಲ ಎಲ್ಲರಿಗೂ ಹಂಚ್ಬೋದು. ನಾವು ಹಂಚಬೇಕು ಅಂದರೆ ಆ ಸೀಡ್ ಪ್ರೊಡಕ್ಷನ್ ಪ್ರಿನ್ಸಿಪಲ್ಸ್ ಗೊತ್ತಿರಬೇಕು ನಮಗೆ. ಸೀಡ್ ಪ್ರೊಡಕ್ಷನ್ ಪ್ರಿನ್ಸಿಪಲ್ಸೇ ಗೊತ್ತಿರೋದಿಲ್ಲ, ಚೆನ್ನಾಗಿ ಬಂದಿರೋದು 3, 4, 5, 6, 7 ಕಾಯಿ ಎಲ್ಲ ತಿಂದುಬಿಡ್ತೀವಿ. ಲಾಸ್ಟಿಗೆ ಒಂದು ಸಣ್ಣ ಬೀಜ ಬಂದಿರುತ್ತೆ, ಗಿಡ ಚೆನ್ನಾಗಿರೋದಿಲ್ಲ, ಒಂದು ಸಣ್ಣ ಕಾಯಿ, ಅಯ್ಯೋ ಇದು ಬೀಜಕ್ಕೆ ಬಿಟ್ಟಿದ್ದೀನಿ, ಅವರೆಲ್ಲ ಕೇಳಿದ್ರು ಅವರಿಗೆಲ್ಲ ಬೀಜ ಕೊಡ್ತೀನಿ ಅಂತೇಳಿ, ಅದು ಸೀಡ್ ಪ್ರೊಡಕ್ಷನ್ ಪ್ರಿನ್ಸಿಪಲ್ಸ್ ಅಲ್ಲ. ಸೀಡ್ ಪ್ರೊಡಕ್ಷನ್ ಆಗಬೇಕು ಅಂತಂದರೆ ನೀವು ಯಾರಿಗಾರು ಹಂಚಬೇಕು ಅಂತಂದರೆ, ಮೊದಲನೇ ಹಣ್ಣು ಅಥವಾ 2ನೇ ಹಣ್ಣು ನೀವು ಬೀಜದಿಂದ ಬೀಜ ಕೊಡಬೇಕು. ಅವಾಗ ಇನ್ನೂ ಗಿಡ ಹೊಸದಾಗಿರುತ್ತೆ, ಗಿಡಕ್ಕಿನ್ನೂ ಶಕ್ತಿ ಇರುತ್ತೆ, ಗಿಡ ನೀರನ್ನು ಅಥವಾ ಏನು ಪೋಷಕಾಂಶಗಳನ್ನ ಎಳೆಸ್ಕೋಬೋದು. ಬೋಲ್ಡ್ ಸೀಡ್ಸು, ಬಿಗ್ ಸೀಡ್ಸು, ಡ್ಯಾಮೇಜ್ ಆಗಿರಬಾರ್ದು, ಹುಳ ಇರಬಾರ್ದು, ವೈರಸ್ ಬಂದಿರಬಾರ್ದು.